ಹೆಚ್ಚಾಗಿ ಹಿರಿಯರ ಕರ್ನಾಟಕ ಧನ್ಯವಾದ. ಅದೇ ರೀತಿಯಾಗಿ ನಮ್ಮ ಕಡ ಮಾಜಿ ಕಡ ದೇಶದ ಗಿರಿಗಳು ಸಮೃದ್ಧಿ ಧನ್ಯವಾದಗಳು. ಮತ್ತೆ ಇನ್ನೊಬ್ಬರಾದ ಶ್ರೀಮಾನ್ ಶರ್ಮಾವರಿಗೆ ಧನ್ಯವಾದಗಳು. ನಿಮ್ಮ ಯೋಜನೆಗಳ ಬಗ್ಗೆ ಹೇಳ್ರಿ ಸರ್, ಮಾತಾಡ್ತಾರೆ. ಈಗ ಬಸ್ ಯೋಜನೆಗಳಿಗೆ ಹೇಳಿದ್ರಲ್ಲ, ಕಟ್ಟಡ ಪರಮೇಶ್ವರ ಕೊಡಬೇಕಾದ್ರೆ ಮಣ್ಣಿಜಾಡ ಇರಬೇಕು, ಹಿಂಗಲ್ಗುಡ್ಡಿ ವ್ಯವಸ್ಥೆ ಇರ್ಬೋದು. ಅವ್ರಿಗೆ ಇಷ್ಟ ಬಂದು ಕಟ್ಟಡ ಪರಮೇಶ್ವರ ಕೊಡ್ತೀವಿ. ಈಗ ಅದೇ ರೀತಿ ನಮ್ಮ ಒಂದು ವರ್ಷ ಸಂಗಪ್ಪ ಚಲವಾದಿ ಅವರು ಮತ್ತು ನಮ್ಮ ನಾಗರಾಜ್ ಅವರು ಇಂಡಸ್ಟ್ರಿ ನಾಲ್ಕು ಮಂದಿಗೆ ಶುಭಾಶಯಗಳನ್ನು ಕೊಡುವುದರ ಜೊತೆಗೆ ಇವತ್ತು ನಗರ ಯೋಜನಾ ಪ್ರಾಧಿಕಾರದ ಅಭಿವೃದ್ಧಿಯಲ್ಲಿ ಜೊತೆಗೆ ಜನರ ಸಮಸ್ಯೆಗಳನ್ನು ಅರಿತುಕೊಂಡು ಕಾರ್ಯ ಮಾಡಿರಿ. ಜನರಿಗೆ ಯಾವ್ದು ಒಳ್ಳೇದಾಗ್ತದೆ, ಜನರ ಒಂದು ಬೇಡಿಕೆಗಳನ್ನು ತಿಳಿದುಕೊಂಡು ಕಾನೂನಾತ್ಮಕವಾಗಿ ಕಾರ್ಯ ಮಾಡಬೇಕನ್ನುವಂಥ ಮಾತನ್ನ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗಂಗಾವತಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗಂಗಾವತಿ ಅತಿ ಶೀಘ್ರವಾಗಿ ಬೆಳೆಯುವಂತ ನಗರ. ಇನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಬೇಕಾಗಿದೆ ಆ ಸಂದರ್ಭಗಳು ಇವತ್ತು ನಗರದ ಅಭಿವೃದ್ಧಿಗಾಗಿ ಏನು ಕಾರ್ಯ ಮಾಡಬೇಕಾಗಿದೆ ಆ ಕಾರ್ಯವನ್ನು ಎಲ್ಲರೂ ಕೂಡಿಕೊಂಡು ಮಾಡೋಣ ಅನ್ನೋದು ಮಾತು ಹೇಳೋದ್ರ ಜೊತೆಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ನಮ್ಮ ಎಲ್ಲ ಇದೆ ಒಂದು ಮಾತು ಹೇಳಿ ಬಯಸ್ತಾ ಇದ್ದೀನಿ. ಆದಷ್ಟು ಬೇಗನೆ ನಗರ ಯೋಜನಾ ಪ್ರಾಧಿಕಾರದ ಸ್ವಂತ ಕಟ್ಟಡವನ್ನು ಹೊಂದುವಂಥ ಒಂದು ಕಾರ್ಯವನ್ನು ಅಧ್ಯಕ್ಷರು ಮತ್ತು ಸದಸ್ಯರು ಮಾಡಲಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಸ್ವಂತ ಕಟ್ಟಡ ಹೊಂದಿದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಗರದ ಅಡಿಯಲ್ಲಿ ಏನು ಸೈಟ್ಗಳಿದ್ದಾವೆ, ಎಲ್ಲೆಲ್ಲಿ ಅವಕಾಶಗಳು ಬರ್ತಾರೆ ಅದನ್ನು ನೋಡಿಕೊಂಡು ಕಾರ್ಯ ಮಾಡಿರಿ. ಜೊತೆಗೆ ಜನರ ಭಾವನೆಗಳನ್ನು ನೋಡ್ತೀವಿ. ಗಂಗಾವತಿ ನಗರವನ್ನು ಒಂದು ಒಳ್ಳೆಯ ಮಾದರಿ ನಗರವಾಗಿ ಮಾಡುವಂಥ ಕೆಲಸವನ್ನು ನಾವು ಮರೆ ಮಾಡ್ತೀವಿ. ಸರ್ಕಾರ ಇದೆ, ಒಳ್ಳೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ನಮ್ಮ ನಗರಾಭಿವೃದ್ಧಿ ಸಚಿವರು ಎಲ್ಲರೂ ಕೂಡಿಕೊಂಡು ಸರ್, ಇನ್ನೊಂದು ನಗರ ಯೋಜನೆ ಪ್ರಾಧಿಕಾರದ ಪರವಾನಗಿ ಇರಲಾರ್ದೇನೆ ನಗರಸಭೆಯವರು ತಮ್ಮ ತಿಳಿದಂಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಅದಕ್ಕೆ ಒಂದು ಕಡಿವಾಣ ಹಾಕ್ತೀವಿ. ಅದಕ್ಕೆ ಬೇಗನೆ ಕಡಿವಾಣ ಹಾಕುವಂತ ಕೆಲಸವನ್ನು ಸಹಿತ ನಾವು ಮಾಡ್ತೀವಿ. ಅದರಲ್ಲಿ ಎರಡು ಮಾತು, ಕಾನೂನಾತ್ಮಕವಾಗಿ ಯಾರಿಗೇ ಅನ್ಯಾಯ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೀವಿ. ಈ ಒಂದು ಹೊಸದಾಗಿ ನೇಮಕ ಆಗಿರ್ತಕ್ಕಂತ ಅಧ್ಯಕ್ಷರು ಅವೆಲ್ಲ ತಮ್ಮ ಸಲಹೆ ಮೇರೆಗೆ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ಅದರ ಜೊತೆಗೆ ಯೋಜನಾ ಪ್ರಾಧಿಕಾರದಿಂದ ಅಭಿವೃದ್ಧಿ ಪ್ರಾಧಿಕಾರ ಆಗ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿ ತೋರಿಸಿದ್ರೆ ಅದು ಸಾಧ್ಯ ಆಗುತ್ತೆ ಅಂತ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಯಾಕಂದ್ರೆ ಅಭಿವೃದ್ಧಿ ಪ್ರಾಧಿಕಾರ ಅಂತಂದ್ರೆ ನಾವು ಡೆವಲಪ್ಮೆಂಟ್ ಮಾಡುವುದು, ನಾವು ಯೋಜನಾ ಪ್ರಾಧಿಕಾರ ಅಪ್ರೂವ್ ಆಗುತ್ತೆ ಅಷ್ಟೇ. ಅವಶ್ಯಕತೆ ಇರ್ತಕ್ಕಂಥದ್ದು ಈಗ ಸಾಕಷ್ಟು ನಮ್ಮ ನಗರ ಬೆಳೆದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಹೆಚ್ಚಿನ ಒಂದು ಕೆಲಸ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ಹೇಳಿದಂತೆ ಇಲ್ಲಿವರೆಗೂ ಏನ ಕೆಲವೊಂದು ಏನು ಪರ್ಮಿಷನ್ ಕೊಡೋದಕ್ಕೆ ಅನುಮತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ನಾರ್ಮ್ಸ್ ಉಲ್ಲಂಘನೆ ಮಾಡಿರ್ಬೋದು. ಈ ಮುಂದೆ ಆ ರೀತಿ ಆಗಲಾರ್ದಂಗೆ ಅವ್ರು ಮುಡಿತಕ್ಕಂಥ ವಿಶ್ವಾಸ ನನಗಿದೆ. ಆ ರೀತಿ ಅವರಿಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ, ಅದು ಸದುಪಯೋಗ ಮಾಡಿಕೊಂಡು ಒಂದು ಒಳ್ಳೆ ಹೆಸರು ತಂದುಕೊಂಡು ಅವರಿಗೆ ಹಾರೈಸ್ತಾರೆ.